ಬಾಂಬೆ ಫ್ರೆಂಡ್ಸ್ ವಿರುದ್ಧ ಎಚ್ಡಿಕೆ ಸಮರ ಸಾರ್ತಿದ್ದಾರೆ. ಸ್ಯಾಂಟ್ರೋ ರವಿ ಬಾಂಬೆ ಲಿಂಕ್ ಬಿಚ್ಚಿಟ್ಟು ಬಾಂಬ್ ನ ಹಾಕಿದ್ದಾರೆ ಎಚ್ಡಿಕೆ. ಬಾಂಬೆ ಫ್ರೆಂಡ್ಸ್ ಗೆ ಸ್ಯಾಂಟ್ರೋ ಹುಡುಗಿಯರ ಸಪ್ಲೈ ಮಾಡುತ್ತಿದ್ದ ಮೂಲಕ ಸಚಿವರು ಅಧಿಕಾರಿಗಳ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಸ್ಯಾಂಟ್ರೋ ರವಿ ಬ್ಲಾಕ್ ಮೇಲ್ ಮಾಡಿ ಕೋಟಿ ಕೋಟಿ ಹಣವನ್ನ ಪೀಕ್ತಾ ಇದ್ದ. ಎಚ್ಡಿಕೆ ಬಳಿ ಸ್ಯಾಂಟ್ರೋ ರವಿ ವಿರುದ್ಧ ಹಲವು ದಾಖಲೆಗಳಿವೆ. ಹಾಗಾದ್ರೆ ಈ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಅಂದ್ರೆ ಆ ದಾಖಲೆಯನ್ನ ಬಿಡುಗಡೆ ಮಾಡ್ತಾರ ಮಾಜಿ ಸಿಎಂ ಎಚ್ಡಿಕೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಬಾಂಬೆ ಫ್ರೆಂಡ್ಸ್ ಅವರಿಗೆ ಹುಡುಗಿರನ್ನ ಸಪ್ಲೈ ಮಾಡ್ತಾ ಇದ್ದ ಈತ. ಬಾಂಬೆ ಫ್ರೆಂಡ್ಸ್ ಕುರಿತಾದ ಮಹತ್ವದ ದಾಖಲೆ ಬಿಡುಗಡೆ ಸಾಧ್ಯತೆ ಕೂಡ ಇದೆ. ಈ ಮೂಲಕ ಮೈತ್ರಿ ಸರ್ಕಾರ ಪತನಕ್ಕೆ ಕಾರಣವಾದವರಿಗೆ ದಳಪತಿ ಶಾಕ್ ಕೊಡೋದು ಘಟದಾರ್. ಎಲ್ಲವೊಂದು ಕಡೆ ಕುಮಾರಸ್ವಾಮಿಯವರಿಗೆ ಅಸಮಾಧಾನ ಇದೆ. ಬಾಂಬೆ ಫ್ರೆಂಡ್ಸ್ ಮೇಲೆ ಸರ್ಕಾರ ಉರುಳಿದ್ದಕ್ಕೆ ಅವರೇ ಕಾರಣ ಅನ್ನೋದು. ಈ ಅಸಮಾಧಾನದ ಜೊತೆಗೆ ಈಗ ಸ್ಯಾಂಟ್ರೋ ರವಿ ಪ್ರಕರಣ ಮುನ್ನೆಲೆಗೆ ಬರ್ತಾ ಇದೆ. ಸೊ ಈತ ಬಾಂಬೆ ಫ್ರೆಂಡ್ಸ್ಗೆ ಹುಡುಗಿರನ್ನ ಸಪ್ಲೈ ಮಾಡ್ತಿದ್ದ, ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ, ಹೀಗಾಗಿ ಕೋಟಿ ಕೋಟಿ ಹಣ ಪೀಕ್ತಿದ್ದ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸೊ ಈ ಒಂದು ಹೇಳಿಕೆ ದಾಖಲೆಗಳನ್ನು ಹಿಡ್ಕೊಂಡು ಎಚ್ಡಿಕೆ ಹೇಳ್ತಿದ್ದಾರಾ ಅನ್ನೋ ಪ್ರಶ್ನೆ, ಬಿಡುಗಡೆ ಮಾಡ್ತಾರಾ, ಮಾಡಿದ್ರು ಯಾವಾಗ ಮಾಡ್ತಾರೆ ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದಿದೆ. ಈ ತರ ಇದಕ್ಕೆ ನಾನು ಹೇಳಿರ್ತಕ್ಕಂಥದ್ದು ಇದು ಹುಷಾರು ಅಂತ ಹೇಳಿ. ಆದರೆ ಪಾಪ ಯಾರು ಬೈರತಿ ಬಸವರಾಜ್ ಹೇಳೋರೆ, ನಾನು ಬೈರತಿ ಬಸವರಾಜ್ ಹೆಸರು ಹೇಳ್ತೀನಿ. ಯಾರು ಸ್ಟೇ ತಗೊಂಡ್ರು ಏನೋ ಬಂದ್ಬಿಡ್ತದೆ ಸಬ್ಜೆಕ್ಟು ಅಂತ ಹೇಳಿ ಆ ಸ್ಟೇಗೆ ವಕೇಟ್ ಮಾಡಿಸ್ಕೊಳ್ಳಿ. ಸ್ಟೇ ವಕೇಟ್ ಮಾಡಿಸಿ ಮತ್ತು ಕೋರ್ಟಲ್ಲಿ ಯಾರ್ಯಾರು ನಮ್ಮ ಬಗ್ಗೆ ಯಾರು ಬಾಂಬೆನಲ್ಲಿ ನಡೆದ ಘಟನೆಗಳ ಬಗ್ಗೆ ಯಾರು ನಮ್ಮ ನಡವಳಿಕೆಗಳನ್ನು ಯಾರು ತೋರಿಸ್ಬಾರ್ದು ಬಿತ್ತಿಸ್ಬಾರ್ದು ಅಂತ ಸ್ಟೇ ತಗೊಂಡ್ಬಂದವರಲ್ಲ ಹೇಳ್ತಾನೋ ಹೇಳ್ತೇನೋ ಆ ಸ್ಟೇ ವೆಕೆಟ್ ಮಾಡಿಸಿ. ಆಗ ಏನೇನು ಹಣೆ ಬರ ಅಂತ ಯಾರಾದರೂ ಬಿಡ್ತಾರೆ, ನಾನು ಅದಕ್ಕೆ ಇಂಟರ್ಫಿಯರ್ ಆಗೋಣಲ್ಲ. ನಾನು ಅಷ್ಟು ಕೀಳ್ಮಟ್ಟದ ರಾಜಕಾರಣ ಮಾಡೋಣಲ್ಲ. ನಾನು ನೇರವಾದಿ, ಯಾವುದನ್ನು ಕದ್ದು ಮುಚ್ಚಿ ಇರಲ್ಲ ನನ್ನ ಜೀವನದಲ್ಲಿ. ನಾನು ಏನೇ ನಡ್ಕೊಂಡ್ರು ನೇರವಾಗಿ ನಡ್ಕೊಂಡಿದ್ದೇನೆ. ಅದರಿಂದ ನಾನು ಈ ರೀತಿಯ ವಿಷಯಗಳಿಂದ ರಾಜಕೀಯ ಮಾಡ್ಲಿಕ್ಕೆ ಹೋಗಲ್ಲ, ಅದರ ಅವಶ್ಯಕತೆನೂ ನನಗಿಲ್ಲ. ಇಲ್ಲ ಸ್ಟೇ ತಗೊಂತೇವೆ ಸವಾಲ್ ಆಗ್ತಿರ್ತಾರೆ. ಅಲ್ಲ ಸ್ಟೇ ವೆಕೇಟ್ ಮಾಡಿಸ್ಕೊಂಡು ಆಗ ಮಾತಾಡ್ಬೇಕಲ್ವಾ ಅವರು? ಸ್ಟೇ ಯಾಕೆ ತಗೊಂಡ್ರು ಹೋಗಿ ಇಮಿಡಿಯೇಟ್ ಆಗಿದ್ದೆ? ಏನು ತರಾತುರಿಲಿ ಹೋಗಿ ಸ್ಟೇ ತಗೊಂಡ್ರಲ್ಲ ಕೋರ್ಟಲ್ಲಿ. ಸದಾನಂದ ಗೌಡರು ಸ್ಟೇ ತಗೊಂಡ್ರು, ಯಾರ್ಯಾರು ತಗೊಂಡಿಲ್ಲ ಇಲ್ಲಿ? ಅರವಿಂದ್ ಲಿಂಬಾವಳಿ ಸ್ಟೇ ತಗೊಂಡ್ರು, ಬಾಂಬೆಗೆ ಹೋದರಲ್ಲ ಅವರು. ಬಿ ಜೆ ಪಿ ಪಕ್ಷ ಹೇಗೆ ಅನ್ನೋದಕ್ಕೆ ನಿಮ್ಗೆ ಹೇಳ್ತಾರೆ.